ಮತ್ತೆ ಬೆಳಕೆ ಆಗಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಅದರಿಂದ ಇನ್ನೂ ಹೊರಗೆ ಬಂದಿಲ್ಲ. ಅದನ್ನ ಹೇಗೆ ಸರಿ ಮಾಡಬೇಕು ಅಂತ ನನಗೆ ಗೊತ್ತು. ಬರ್ವಾಗಾದ್ರೂ ಒಂದ್ ಬಾಯ್ ಹೇಳಲಿಲ್ಲ, ಹೋಗ್ಲಿ. ವಾಪಸ್ ಬಂದಾಗ ಖುಷ್ ಖುಷಿಯಾಗಾದ್ರೂ ಬರ್ತೀರಾ? ನೋಡಿ, ಫ್ಯೂಚರ್ ಬಗ್ಗೆ ಮಾತ್ರ ಯೋಚನೆ ಮಾಡಿ, ಪಾಸ್ಟ್ ಬಗ್ಗೆ ಕನ್ಸಲ್ಲಿ ಯೋಚನೆ ಮಾಡ್ಬೇಡಿ. ಮನ್ಸಿಗೆ ನೆಮ್ಮದಿ ಕೊಡ್ತಿರೋ ಯಾವ ವಿಚಾರನೇ ಆದ್ರೂ ನಾವು ಮರಿಬೇಕು. ಅಷ್ಟೇ ಅಲ್ಲ, ನಮಗೆ ಖುಷಿ ಕೊಡ್ತಿರೋ ಪಾಸ್ಟ್ಗಳನ್ನೂ ಅಷ್ಟೇ. ನಾನು ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ, ಬೇಗ ಬನ್ನಿ. ಇದೇ ರೀತಿ ಗಾಡಿಯಿಂದ ಇಳಿದು ತಪ್ಪಿಸ್ಕೊಂಡು ಓಡೋಗ್ಬೇಕಾದ್ರೆ ರೋಡ್ನಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತು ಹೋಗ್ಬಿಟ್ರೆ? ಕನ್ಸಲ್ ಕೂಡ ಆತರ ಯೋಚನೆ ಮಾಡ್ಬೇಡ ಮಂದಾಕಿನಿ. ಒಂದ್ ವೇಳೆ ಹಾಗೇನಾದ್ರೂ ಆದ್ರೆ ಇಡೀ ಆಸ್ತಿ ಟ್ರಸ್ಟ್ಗೆ ಹೋಗುತ್ತೆ ಅಷ್ಟೇ. ಎಲ್ಲಿವರೆಗೂ ಅರ್ಜುನ್ ಮತ್ತೆ ಅರ್ಚನಾ ಬದುಕಿರ್ತಾರೋ ಅಲ್ಲಿವರೆಗೂ ಮಾತ್ರ ಈ ಆಸ್ತಿ ನಮ್ದಾಗಿರತ್ತೆ. ಏನ್ ಹೇಳ್ತಿದ್ಯಾ ಅಕ್ಕ? ಹೌದು ಮಂದಾಕಿನಿ, ಅರ್ಜುನ್ ಆಗ್ಲಿ ಅಥವಾ ಅರ್ಚನಾ ಆಗ್ಲಿ ಅಕಾಲಿಕವಾಗಿ ಅಥವಾ ಅನುಮಾನಾಸ್ಪದವಾಗಿ ಸತ್ತರೆ ಆಸ್ತಿ ಎಲ್ಲ ಟ್ರಸ್ಟ್ ಹೋಗುವ ಹಾಗೆ ವಿಲ್ ಮಾಡಿಟ್ಟಿದ್ದಾರೆ. ಅವ್ರ ತಾತ ಶಾಂಬ ಶಿವಯ್ಯ. ರಾಣಿಯೇ